ಈಗ ಡಿ ಕೆ ಶಿವಕುಮಾರ್ ಮನೆಯಲ್ಲಿ ರೈಡ್ ಆಯಿತು, ನಿಮಗೆಲ್ಲ ಗೊತ್ತಿದೆಯಲ್ಲ. ಅದರಲ್ಲಿ ಡಿ ಕೆ ಶಿವಕುಮಾರ್ ಮನೆಯಲ್ಲಿ ಸಿ ಡಿ ಡೈರಿ ಸಿಕ್ತು, ಗೊತ್ತಾ ನಿಮಗೆಲ್ಲ ಗೊತ್ತಿದೆಯಲ್ವಾ. ಆ ಡಿ ಕೆ ಶಿವಕುಮಾರನ್ನ ಕೇಳಿ, ಆ ಡೈರಿ ಯಾರು ಕೊಟ್ಟರು, ಸಿ ಡಿ ಯಾರು ಕೊಟ್ಟರು, ಎಲ್ಲಿಂದ ಬಂತು, ಆ ಡೈರಿಲಿ ಏನಿತ್ತು, ಯಡಿಯೂರಪ್ಪನವರು ಜೈಲಿಂದ ಈಚೆ ಕಡೆ ಅವ್ರಿಗೆ ಎಷ್ಟು ಕೋಟಿ ಕೊಟ್ಟಿದ್ರು ಅದೆಲ್ಲ ನನ್ನ ಹತ್ರ ಇದು ಒಂದು ಕಾಪಿ ಇದೆ, ನಿಮಗೆ ಬೇಕಾದ್ರೆ ಕೊಡಬಲ್ಲೆ ನಾನು, ನೆಕ್ಸ್ಟ್ ಟೈಮ್ ಕೊಡಬಲ್ಲೆ. ಅದು ಪ್ರಸ್ತುತ ಅಲ್ಲ ಈಗ, ಯಾಕಂದರೆ ಚುನಾವಣಾ ತಿಂಗಳಾಗಿರೋದ್ರಿಂದ ಅದನ್ನು ಮುಂದಿನ ದಿನಗಳಲ್ಲಿ ನಾನು ವಿಸ್ತಾರವಾಗಿ ಮಾತಾಡ್ತೇನೆ, ದಾಖಲೆ ಇಟ್ಕೊಂಡು ಮಾತಾಡ್ತೇನೆ. ಆ ದಾಖಲೆ ನನ್ನ ಹತ್ರ ಇದೆ, ಏನು ಇವರು ದುಡ್ಡು ಕೊಟ್ಟು ಬಂದ್ರಲ್ಲ ಅದೆಲ್ಲ. ಹೌದು, ನಾನೇ ಹೌದು. ಅದು ಸಿ ಡಿ ಪ್ಲಸ್ ಇದು ಡೈರಿ. ಹಾಂ, ಏನೋ ರೈಡ್ ಆದಾಗ ಮನೆ ರೈಡ್ ಆಯ್ತಲ್ಲ, ಸಿ ಬಿ ಐ ರೈಡ್ ಆಯ್ತಲ್ಲ, ಇ ಟಿ ರೈಡ್, ಅವಾಗ ಸಿಕ್ತು, ಅದು ನಾನು ಕೊಟ್ಟರು. ಇಲ್ಲ ಇಲ್ಲ, ದುಡ್ಡುಗೋಸ್ಕರ ನಾನು ಯಾವುದು ಯಾವತ್ತು ಮಾಡಿಲ್ಲ. ಜರ್ಜಿಗೆ ದುಡ್ಡು ಕೊಟ್ಟು ಬಂದಿದ್ದು ಅದನ್ನ ಡೈರಿಯಲ್ಲಿದೆ. ಯಡಿಯೂರಪ್ಪನವರು ಖುದ್ದು ಬರೆದಿರೋದು, ನಾನು ಹೇಳ್ತಾ ಇರೋದಲ್ಲ. ಯಡಿಯೂರಪ್ಪನವರು ನನ್ನ ಬಿಡುಗಡೆ ಆಗಲಿಕ್ಕೆ ನಾನು ಇಷ್ಟು ಕೊಟ್ಟಿದ್ದೀನಿ ಅಂತಂದ್ಬಿಟ್ಟು ಅದನ್ನು ಮೆನ್ಷನ್ ಮಾಡಿದ್ದಾರೆ, ಪಿಂಟೋ ಅಂತ ಹೇಳ್ಬಿಟ್ಟು ನ್ಯಾಯಾಧೀಶರಿಗೆ ನಾನು ದುಡ್ಡು ಕೊಟ್ಟಿದ್ದೀನಿ ಅಂತೇಳಿ ಅದನ್ನು ಮೆನ್ಷನ್ ಮಾಡಿದ್ದಾರೆ ಅವರು. ಅದು ನನ್ನ ಹತ್ರ ಕಾಪಿ ಇದೆ, ನಾನು ಬೇಕಾದ್ರೆ ನೆಕ್ಸ್ಟ್ ಟೈಮ್ ನಾನು ತೋರಿಸ್ಕೊಳ್ಳ. ಅಲ್ಲ, ಬೇಕಾದ್ರೆ ನಾನು ನಿಮಗೆ ಆ ಡೈರಿ ಇದು ಇದು ಬೇಕಾದ್ರೆ ನಾನು ನಾಳೆನೇ ನಿಮಗೆ ಫ್ಯಾಕ್ಸ್ ಮಾಡ್ತೇನೆ, ಅದು ನನ್ನ ಹತ್ರ ಇದೆ. ಹಾಂ, ನೇರವಾಗೇ ಹೌದು ಹೌದು, ನೇರವಾಗೇ ಗುಂಡು ಹೊಡಿತೀವಿ, ಗಾಳಿಲಿ ಹೊಡೆಯೋದೇ ಇಲ್ಲ.